ಬಿಜೆಪಿಯಲ್ಲಿ ಬಣ್ಣ ರಾಜಕೀಯ ಇಲ್ಲ ನ್ಯೂಸ್ ಕನ್ನಡ ವಿಶೇಷ ಸಂದರ್ಶನದಲ್ಲಿ ಶಾಸಕ ಸುಕುಮಾರ್ ಶೆಟ್ಟಿ ಬೈಂದೂರು ಉಡುಪಿ ಜಿಲ್ಲೆಯ ವಿಶಾಲವಾದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಒಂದು ಬದಿಯಲ್ಲಿ ಎತ್ತರವಾದ ಪಶ್ಚಿಮ ಘಟ್ಟಗಳಿದ್ರೆ ಇನ್ನೊಂದು ಬದಿಯಲ್ಲಿ ಭೋರ್ಗರಿಯುವ ಅರಬ್ಬಿ ಸಮುದ್ರವಿದೆ ಈ ಎರಡರ ಮಧ್ಯದ ವಿಶಾಲವಾದ ಭೂಪ್ರದೇಶದಲ್ಲಿರುವುದು ಬೈಂದೂರು ಬೈಂದೂರು ವಿಧಾನಸಭಾ ಕ್ಷೇತ್ರ ಇನ್ನೂರ ನಲವತ್ತಾರು ಬೂತ್ಗಳು ನಲವತ್ತು ಗ್ರಾಮ ಪಂಚಾಯತ್ಗಳು ಮತ್ತು ಪಟ್ಟಣ ಪಂಚಾಯತ್ ಅನ್ನ ಹೊಂದಿದೆ ಇದೀಗ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಕರಾವಳಿಯ ಸೆರಗಲ್ಲಿರುವ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದ ಜಿದ್ದಿನ ಹೋರಾಟದ ಸೂಚನೆ ಇದೆ ಬಿಜೆಪಿಯಿಂದ ಸ್ಪರ್ಧೆಗೆ ಹಲವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ಕಾಂಗ್ರೆಸ್ ಪಾಳಯದಲ್ಲಿಯೂ ಕೂಡ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಸೇರಿದಂತೆ ವಿವಿಧ ನಾಯಕರು ನಾ ಮುಂದು ತಾ ಮುಂದು ಎಂದು ಟಿಕೆಟ್ಗಾಗಿ ತೀವ್ರವಾದ ಹೋರಾಟವನ್ನ ನಡೆಸ್ತಾ ಇರೋದು ಸುಳ್ಳೇನಲ್ಲ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ ಪಟ್ಟಿಯಲ್ಲಿರುವ ಹಾಲಿ ಶಾಸಕ ಬಿ ಸುಕುಮಾರ್ ಶೆಟ್ಟಿ ಅವರೊಂದಿಗೆ ನ್ಯೂಸ್ ಕನ್ನಡ ತಂಡ ನಡೆಸಿದ ಸಂದರ್ಶನ ಇಲ್ಲಿದೆ ಶಾಸಕರ ಅಭಿವೃದ್ಧಿಯ ಹಾದಿ ನಡೆಸಿದ ಹೋರಾಟ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿರುವಂತಹ ಅಡೆತಡೆಗಳ ಕುರಿತು ಮುಕ್ತವಾಗಿ ಇವರು ಮಾತನಾಡಿದ್ದು ಆಂತರಿಕ ಕಲಹದ ಕುರಿತು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬೈಂದೂರು ಕ್ಷೇತ್ರದಲ್ಲಿ ಬಿಜೆಪಿ ನೆಲೆಗಟ್ಟು ಹೇಗಿದೆ ಬೈಂದೂರು ಕ್ಷೇತ್ರದಲ್ಲಿ ಬಿಜೆಪಿ ನೆಲೆಗಟ್ಟು ಸಮರ್ಥವಾಗಿದೆ ಸಮರ್ಥ ಮುಕ್ತವಾಗಿದೆ ಮೊದಲು ಕರಾವಳಿ ಕಡೆಯಲ್ಲಿ ಬಿ ಜೆ ಪಿಯ ನೆಲೆಗೊಟ್ಟು ಸ್ಟ್ರಾಂಗ್ ಇದ್ದರೆ ಈಗ ಮಲೆನಾಡಿನಲ್ಲಿ ಮತ್ತೂ ಸ್ಟ್ರಾಂಗ್ ಆಗಿದೆ ಬಿ ಎಂ ಸುಕುಮಾರ್ ಶೆಟ್ಟಿ ಅವರು ಚುನಾವಣೆ ಪೂರ್ವ ನೀಡಿದ ಎಲ್ಲ ಭರವಸೆಗಳನ್ನು ಅಂತ ವಿಮಾನ ನಿಲ್ದಾಣ ಒಂದನ್ನು ಬಿಟ್ಟು ಮತ್ತು ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇನೆ ಬ ಇಲ್ಲಿ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ ಮನೆ ಮನೆಗೆ ಕುಡಿಲಿಕ್ಕೆ ನೀರು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಪ್ರತಿ ಸಭೆಯಲ್ಲಿ ಇವತ್ತು ಪ್ರತಿ ಮನೆಗೂ ಅರುವತ್ತು ಸಾವಿರ ಮನೆಗೂ ವರಾಯಿಂದ ನೀರು ಕೊಡುವಂಥ ಕೆಲಸ ನಡೀತಾ ಇದೆ ಇನ್ನೇನು ಒಂದು ಮೂರು ನಾಲ್ಕು ತಿಂಗಳಲ್ಲಿ ಪ್ರತಿ ಮನೆಗೂ ನಳ್ಳಿ ಬರುತ್ತೆ ಸಿಹಿ ನೀರು ಬಿ ಜೆ ಪಿಗೆ ಕಾಂಗ್ರೆಸ್ ಸವಾಲನ್ನು ಒಡ್ಡಲಿದೆಯಾ ಬಿ ಜೆ ಪಿಗೆ ಕಾಂಗ್ರೆಸ್ ಸವಾಲ್ ಒಡ್ಡುವ ಪರಿಸ್ಥಿತಿಯೇ ಇಲ್ಲ ಖಂಡಿತ ಇಲ್ಲ ಅಭಿವೃದ್ಧಿ ಪಥ ನೋಡಿದರೆ ಒಬ್ಬ ಮನುಷ್ಯ ಶಾಸಕನಾದರೆ ಅವ ಮಾಡುವ ಕೆಲಸ ಅಭಿವೃದ್ಧಿ ಆ ಅಭಿವೃದ್ಧಿಯು ಭಯಂಕರ ಹಳ್ಳಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಪಥಕ್ಕೆ ಹೋದರೆ ಕಾಂಗ್ರೆಸ್ಸಿನ ಹದಿನೆಂಟು ವರ್ಷ ಶಾಸಕರಾಗಿದ್ದವರು ಯಾವುದೇ ಥರದ ಅಭಿವೃದ್ಧಿ ಮಾಡದಿದ್ದರಿಂದ ಈಗಿನ ಅಭಿವೃದ್ಧಿಯನ್ನು ನೋಡಿ ಕ ಬೆರಗಾಗಿ ಬಿಟ್ಟಿದ್ದಾರೆ ಜನ ಇದಕ್ಕೆ ಜನ ಓಲೈಸ್ತಾ ಇದ್ದಾರೆ ಅಭಿವೃದ್ಧಿ ಪಥ ಯಾವ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿದರೆ ನೀವು ನನ್ನೊಟ್ಟಿ ಬಂದರೆ ತೋರಿಸ್ತೇನೆ ಹಳ್ಳಿ ಹಳ್ಳಿ ತೋರಿಸ್ತೇನೆ ರಸ್ತೆ ವೆಂಟೆಡ್ ಡ್ಯಾಮ್ ಕುಡಿಲಿಕ್ಕೆ ನೀರು ಬೆಳಕು ಮನೆ ಎಲ್ಲ ಏತ ನೀರಾವರಿ ಎಲ್ಲ ರೀತಿಯ ಅಭಿವೃದ್ಧಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಬೈಂದೂರಾಗಿ ಇದೆ ವಿಮಾನ ನಿಲ್ದಾಣ ಒಂದನ್ನು ಬಿಟ್ಟು ಮೋದಿಯವರ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಬರುವುದರಲ್ಲಿ ಎರಡು ಮಾತೇ ಇಲ್ಲ ಖಂಡಿತ ಬರುತ್ತೆ ಬೈಂದೂರು ಕ್ಷೇತ್ರದಲ್ಲಿ ಟಿಕೆಟ್ ದೊರೆಯುವ ವಿಶ್ವಾಸ ಇದೆಯಾ ನಿಮಗೆ ಟಿಕೆಟ್ ದೊರೆ ಅಭಿವೃದ್ಧಿ ಮಾಡಿದ್ದೇನೆ ಯಾವುದೇ ಥರದ ಕಪ್ಪು ಚುಕ್ಕೆ ಇಲ್ಲ ಪ್ರಾಮಾಣಿಕವಾಗಿ ಜನರನ್ನು ಸ್ಪಂದಿಸ್ತಾ ಇದ್ದೇನೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಪ್ರತಿ ಕಾರ್ಯಕರ್ತರು ಪ್ರತಿ ಮತದಾರರ ಮನೆಗೆ ಹೋಗ್ತೇನೆ ಜನ ಕಳೆದ ಐದು ವರ್ಷದಿಂದ ಜನರೊಟ್ಟಿಗೆ ಇದ್ದೇನೆ ಆ ಧೈರ್ಯ ನನಗಿದೆ ಜನ ನನ್ನೊಟ್ಟಿಗಿದ್ದಾರೆ ಪಕ್ಷ ನನ್ನ ಖಂಡಿತ ಕೊಡ್ತಾರೆ ಕೊಡುವಂಥ ವಿಶ್ವಾಸವೂ ನನಗಿದೆ ನೆಚ್ಚಿನ ಪ್ರಧಾನಿಯವರು ನೂರ ಮೂವತ್ತೈದು ಕಿಲೋಮೀಟರಿಗೆ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ವಿಮಾನ ನಿಲ್ದಾಣ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಹಳ್ಳಿ ಬೆಳೆಯಬೇಕಾದರೆ ಅದು ಪಟ್ಟಣದಾಗಬೇಕಾದ್ರೆ ಜನಜೀವನ ದೊಡ್ಡ ಮಟ್ಟಕ್ಕೆ ಬರಬೇಕಾದರೆ ಜನಗೆ ಜನರಿಗೆ ಉದ್ಯೋಗ ಸಿಗಬೇಕಾದ್ರೆ ವಿಮಾನ ನಿಲ್ದಾಣ ವೆರಿ ವೆರಿ ಇಂಪಾರ್ಟೆಂಟ್ ಕೊಲ್ಲೂರಿನಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತಿ ಪಟ್ಟಂಥ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಇರುವುದರಿಂದ ತಮಿಳುನಾಡು ಕೇರಳ ಆಂಧ್ರದಿಂದ ಭಾಳಷ್ಟು ಜನ ಭಕ್ತಾಭಿಮಾನಿಗಳು ಆ ಮೂಕಾಂಬಿಕೆಯ ದರ್ಶನಕ್ಕೆ ಬರುವುದರಿಂದ ಆ ವಿಮಾನ ನಿಲ್ದಾಣ ಭಾಳಷ್ಟು ವರ್ಷದ ಬೇಡಿಕೆ ಆಗಿತ್ತು ಪ್ರತಿ ಹಳ್ಳಿಯಲ್ಲಿ ಇಲ್ಲಿಂದ ನೂರ ಐವತ್ತು ಕಿಲೋಮೀಟ್ರ್ ಬೈಂದಿರುಗಿದೆ ಮಂಗಳೂರಿನಿಂದ ಬ್ರಹ್ಮಾವರದಿಂದ ಹೊನ್ನಾವರದಿಂದ ಕೊಲ್ಲೂರಿಂದ ಮುರುಡೇಶ್ವರದಿಂದ ಜನ ಭಾಳ ಜನದಟ್ಟಣೆ ಬರ್ತಾಯಿದೆ ಆದ್ದರಿಂದ ವಿಮಾನ ನಿಲ್ದಾಣ ಹತ್ತು ವರ್ಷದಿಂದೇ ನಮ್ಮ ಆಶೆಯಾಗಿತ್ತು ಖಂಡಿತ ವಿಮಾನ ನಿಲ್ದಾಣ ಬೇಕಾಗುತ್ತೆ ಉಡಾನ್ ವ್ಯವಸ್ಥೆಯಲ್ಲಿ ವಿಮಾನ ನಿಲ್ದಾಣ ಮಾಡಿದರೆ ಬಸ್ಸಿನಲ್ಲಿ ಹೋದರೆ ಒಂದೂವರೆ ಸಾವಿರ ಆಗುತ್ತೆ ಉಡಾನ್ ವ್ಯವಸ್ಥೆಯಲ್ಲಿ ವಿಮಾನ ನಿಲ್ದಾಣ ಆದರೆ ಬೆಂಗಳೂರಿಗೆ ಹೋಗಲಿಕ್ಕೆ ಎರಡೂವರೆ ಸಾವಿರ ಆಗುತ್ತೆ ಜನ ಪ್ರತಿಯೊಬ್ಬರು ಪ್ರಧಾನಿಯವರು ಹೇಳಿದ ಮಾತು ಮೆಟ್ಟಿದ್ದವರು ಸಹ ವಿಮಾನ ಹತ್ತಿ ಹೋಗಬೇಕು ಎನ್ನುವ ಅವರ ಆಶೆ ನನಸಾಗತ್ತೆ ಹಾಗೆ ಅದರ ಪ್ರಯತ್ನ ಇದೆ ಈ ಇಪ್ಪತ್ತ್ಮೂರನೇ ಚುನಾವಣೆ ಆದ ಬಳಿಕ ಅದು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ವಿಮಾನ ನಿಲ್ದಾಣ ಆಗುತ್ತೆ ಆ ಜಾಗ ಸರ್ ಎಲ್ಲೆಲ್ಲಿ ಆಗಿದೆ ಸರ್ ಜಾಗ ಒತ್ತಿನಲ್ಲಿ ಆಗಿದೆ ಬಹಳಷ್ಟು ದೊಡ್ಡ ಜಾಗ ಇದೆ ಒಂದು ಮುನ್ನೂರು ಎಕರೆ ಜಮೀನಿದೆ ಸರ್ಕಾರ ಇದೆ ಅದರಿಂದ ಆ ಜಾಗವನ್ನು ತೆಗೆದು ಕೊಡಿಸುವಂಥ ವ್ಯವಸ್ಥೆ ಆಗಬೇಕು ಕರಾವಳಿ ತೀರ ಮತ್ತು ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳನ್ನು ಹೊಂದಿರುವ ಬೈಂದೂರು ಕ್ಷೇತ್ರದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಬರ ಇದೆ ಅಂತ ಹೇಳ್ತಾರೆ ಆ ಒಂದು ಸಮಸ್ಯೆ ಕಡಿಮೆ ಆಗಿದೆಯಾ ಅಥವಾ ಹೇಗೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ ಪಶ್ಚಿಮ ಘಟ್ಟ ನೂರ ಹತ್ತು ಕಿಲೋಮೀಟ್ರ್ ಕ ಪಶ್ಚಿಮ ಕರಾವಳಿ ನಲವತ್ತೈದು ಕಿಲೋಮೀಟರ್ ಇರುವ ಒಂದು ವಿಶೇಷವಾದಂಥ ಕ್ಷೇತ್ರ ಬೈಂದೂರು ನೀರಿನ ಅಭಾವ ಬಹಳಷ್ಟು ವರ್ಷಗಳಿಂದಿತ್ತು ಜನ ಏಪ್ರಿಲ್ ಮೇಯಲ್ಲಿ ನೀರಿಗೆ ಹಾಹಾಕಾರ ಹೊಡೆಯುತ್ತಾ ಇದ್ದಾರೆ ಇದನ್ನು ಮನೆಗೊಂಡು ಚುನಾವಣೆಯ ಪೂರ್ವದಲ್ಲಿ ಪ್ರತಿ ಮನೆಗೂ ನಳ್ಳಿ ಕೊಡ್ತೇನೆ ಎನ್ನುವ ಮಾತನ್ನು ಹೇಳಿದ್ದೆ ಅದರ ಕೆಲಸ ಬರದಿಂದ ಆಗ್ತಾ ಇದೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಐನೂರು ಚೇ ಐನೂರು ಕೋಟಿಗೂ ಹೆಚ್ಚು ವರಾಯಿಂದ ನೀರನ್ನು ಲಿಫ್ಟ್ ಮಾಡಿ ಹೊಸಂಗಡಿಯ ಕೋಟಿ ಕೆರೆಯಲ್ಲಿ ಸ್ಟಾಕ್ ಮಾಡಿ ಅಲ್ಲಿಂದ ಶುದ್ಧೀಕರಣ ಮಾಡಿ ಪೈಪ್ ಲೈನ್ನಲ್ಲಿ ಶಿರೂರೇ ಬರುತ್ತೆ ಮು ಅದರ ಮೇಲೆ ಇನ್ನೊಂದು ಕಾಂಟ್ರಾಕ್ಟ್ರಿಗೆ ಇದಾಗಿ ಅದು ಇನ್ನೂರು ಕೋಟಿ ಪ್ರತಿ ಮನೆ ಮನೆಗೂ ಓವರ್ ಹೆಡ್ ಟ್ಯಾಂಕ್ ಮಾಡಿ ನಳ್ಳಿ ಕೊಡುವಂಥ ಕೆಲಸ ಬರದಿಂದ ಆಗ್ತಾಯಿದೆ ಸರಿಯಾದ ರೀತಿಯಲ್ಲಿ ಸುಧಾರಿಸೋ ವ್ಯವಸ್ಥೆ ಮಾಡ್ತೇವೆ ಈಗ ನಾಡದೋಣಿ ಮೀನುಗಾರರಿಗೆ ಸೀಮೆಣ್ಣೆ ಹಂಚಿಕೆ ಆಗ್ತಿಲ್ಲ ಅನ್ನೋ ದೂರಿದೆ ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯೇನು ನಾಡದೋಣಿ ಮೀನುಗಾರರಿಗೆ ಸಮರ್ಪಕವಾಗಿ ಚು ಸೀಮೆ ಎಣ್ಣೆಯನ್ನು ಕೊಡ್ತಾ ಇದ್ದೇವೆ ಕಳೆದ ತಲೆ ಕೊಟ್ಟಿದ್ದೇವೆ ಅದರ ಮೊದಲು ಕೊಟ್ಟಿದ್ದೇವೆ ಸರ್ಕಾರದ ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲ ಅಲ್ಲಿಂದ ತರುವಂಥ ವ್ಯವಸ್ಥೆ ಇದೆ ಕಾಣ್ತಾ ಇದ್ದೇವೆ ನಾಡ ದೋಣಿಯ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ ಇವರು ನಾಡದೋಣಿ ಅಧ್ಯಕ್ಷರು ಅವರಿಗೆ ಸಮರ್ಪಕವಾಗಿ ಸೀಮೆ ಎಣ್ಣೆ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಂಕಷ್ಟ ಪರಿಹಾರ ನಿಧಿ ಹಣ ಬಿಡುಗಡೆ ಆಗಿಲ್ಲ ಎಂಬುದು ಮೀನುಗಾರರ ಅಳಲು ಇದಕ್ಕೇನು ಹೇಳ್ತೀರಾ ಸರ್ ಇದು ಆಗಿದೆ ಸಂಕಷ್ಟ ಪರಿಹಾರ ನಿಧಿ ಆಗಿದೆ ಒಂದು ವೇಳೆ ಆಗದಿದ್ದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಶೀಘ್ರದಲ್ಲಿ ಓಕೆ ಈಗ ಗಂಗೊಳ್ಳಿ ಹೊಸ ಜಟ್ಟಿ ಕುಸಿದದ ಬಗ್ಗೆ ತನಿಖೆ ಆಗ್ತಾ ಇದೆ ಆಗ್ತಾಯಿದೆ ಜಟ್ಟಿ ಗಂಗೊಳ್ಳಿ ಜಟ್ಟಿ ಹೊಸ್ತು ಮಾಡಿದ್ದಾರೆ ಹಳ ಜಟ್ಟಿಯನ್ನು ತೆಗೆದು ಹೊಸ್ತು ಮಾಡಬೇಕಿತ್ತು ಹಳ ಜಟ್ಟಿಯನ್ನು ಹಾಗೆ ಬಿಟ್ಟು ಹೊಸ್ತು ಮಾಡಿದ್ದು ಹಳ ಜಟ್ಟಿ ಕುಸ್ತಿದ್ದು ಹೊರತು ಹೊಸ ಜಟ್ಟಿ ಕುಸ್ತಿದ್ದಲ್ಲ ತಪ್ಪು ಅಭಿಪ್ರಾಯ ಚರ್ ಜಟ್ಟಿ ಕುಸಿದಿದ್ದು ಮೊದಲು ಯಾರೋ ಒಂದು ಇಪ್ಪತ್ತೈದು ಒಂದು ನಲ್ವತ್ತು ವರ್ಷದಿಂದ ಮಾಡಿದ ಜಟ್ಟಿ ಈ ಹೊಸ ಜಟ್ಟಿ ಮೇಲೆ ಬಿದ್ದಿದ್ದು ಅದನ್ನು ಅದರ ಎನ್ಕ್ವೈರಿ ಆಗ್ತಾ ಇದೆ ಸರ್ ನೀವೇ ಹೇಳ್ತೀರಿ ಬೈಂದೂರಿನಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಆದರೆ ಇಲ್ಲಿ ಜನ ಮೊಬೈಲ್ ನೆಟ್ವರ್ಕ್ ಇಲ್ಲ ರೋಡ್ ಸರಿ ಇಲ್ಲ ಅಂತ ಒಂದು ಬ್ಯಾನರ್ಸ್ ಹಾಕಿತ್ತು ಅದಕ್ಕೆ ಏನು ಹೇಳ್ತೀರಾ ಸರ್ ಈಗಾಗಲೇ ಇಪ್ಪ ಮ ಬೈಂದೂರು ಕ್ಷೇತ್ರದ ಚಿ ನಿಮಗೆ ಐಡಿಯಾ ಇಲ್ಲ ರೀ ಬೈಂದೂರು ಕ್ಷೇತ್ರ ಮಲ್ನಾಡು ಕ್ಷೇತ್ರ ಇಲ್ಲಿ ಮುನ್ಸಿಪಾಲ್ಟಿ ಏನಿಲ್ಲ ಒಂದು ಟೌನ್ ಪಂಚಾಯತ್ ಎರಡು ಒಂದು ವರ್ಷದಿಂದ ನಾವೇ ಮಾಡಿದ್ದು ಎಲ್ಲ ಮಲೆನಾಡಿನ ಹಳ್ಳಿಯ ವೆಸ್ಟರ್ನ್ ಘಾಟದ ತಪ್ಪಲಲ್ಲಿರುವಂಥ ಹಳ್ಳಿ ಈಗಾಗಲೇ ಅದಕ್ಕೆ ಇಪ್ಪತ್ನಾಲ್ಕು ಇದು ಯಾವುದು ಮೊಬೈಲ್ ಟವರಿಗೆ ಸ್ಯಾಂಕ್ಷನ್ ಆಗಿದೆ ಹಾಕ್ತಾ ಇದ್ದಾರೆ ಮತ್ತು ರಸ್ತೆ ಚೆನ್ನಾಗಿದೆ ಎಲ್ಲ ಕಡೆ ಇದೆ ಸೇ ಜನ ಒಂದು ಬ್ಯಾನರ್ ಹಾಕಿಸ್ತಿರೋದು ಅದಕ್ಕೆ ಕಾರಣ ಏನು ಸರ್ ಒಂದು ಕ್ಷೇ ಒಂದು ಗ್ರಾಮದಲ್ಲಿ ನೂರು ರಸ್ತೆ ಇರ್ತದೆ ಯಾವುದೋ ಒಂದು ಓಣಿಯಲ್ಲಿ ಒಂದು ರಸ್ತೆ ಆಗಿದ ಕೂಡ ಬ್ಯಾನರ್ ಹಾಕ್ತಿರೋದು ಸರಿ ಆಗುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಸ್ಮಾಲ್ ಥಿಂಗ್ ಏನು ಒಂದೆರಡು ಬದಿಯಲ್ಲಿ ಸೋಣಿ ಅಂತ ಒಂದು ಕಡೆಗೆ ಹೋಗಿದ್ದೆ ಅದೊಂದು ಸಣ್ಣ ಒಂದು ಹತ್ತು ಮನೆ ಇರುವಂಥ ಜಾಗ ಅವರೊಂದು ಹಾಕಿದ್ದಾರೆ ಇಡೀ ಗ್ರಾಮಕ್ಕೆ ಈ ಹದಿನೆಂಟು ಕೋಟಿ ಕೊಟ್ಟಿದ್ದೇವೆ ಇಡೀ ಗ್ರಾಮಕ್ಕೆ ಒಂದು ರಸ್ತೆ ಕಡೆ ಅದಕ್ಕೂ ಸಹ ಒಂದು ಇಪ್ಪತ್ತು ಲಕ್ಷ ಕೊಟ್ಟು ಅದನ್ನು ರಸ್ತೆಯನ್ನು ಸರಿ ಮಾಡಿದ್ದೇವೆ ಅಂದರೆ ಒಂದೇ ಮಾರ ದಾರಿ ಸರಿ ಇಲ್ಲ ದಾರಿ ಆದ ಜನರಿಗೆ ಸಟಿಸ್ಫ್ಯಾಕ್ಷನ್ ಇರಬೇಕು ಇರಬೇಕು ಹತ್ತು ಕಿಲೋಮೀಟ್ರ್ ಆದರೆ ಒಂದು ಕಿಲೋಮೀಟ್ರ್ ಆಗದಿದ್ದರೆ ಒಂದು ಕಿಲೋಮೀಟ್ರ್ ಆಗದಿದ್ದು ಹೇಳುವುದು ಜನರ ಪರಿಪಾಠ ಎಲ್ಲರದು ಪೂರ ಆಗಬೇಕಂತ ಪೂರ ಆಗೋದು ಒಂದು ವರ್ಷ ಕಷ್ಟ ಸುಮಾರು ಎಪ್ಪತ್ತೈದು ವರ್ಷ ಆಯಿತು ಹದಿನೆಂಟು ವರ್ಷ ಕಾಂಗ್ರೆಸ್ನವರಿದ್ದರು ಈಗ ನಾವು ಬಂದು ನಾಲ್ಕು ವರ್ಷ ಎಂಟು ತಿಂಗಳಾಯಿತು ಇದರಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದಂದರೆ ನಿಮಗೆ ಜನಸಾಮಾನ್ಯರನ್ನು ನೀವು ಇಂಟ್ರಿವ್ ಮಾಡಿ ನನ್ನನ್ನಲ್ಲ ಜನಸಾಮಾನ್ಯರ ಹತ್ರ ಇಂಟ್ರಿವ್ ಮಾಡಿ ಹಳ್ಳಿಯಲ್ಲಿ ಕೇಳಿ ಜನ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಜನ ಅಭಿಪ್ರಾಯ ಇದೆ ಜನ ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಮೂವತ್ತೈದು ಸಾವಿರ ಜನ ಬಂದಿದ್ದಾರೆ ಹಳ್ಳಿ ಹಳ್ಳಿಯಿಂದ ಯಾರು ಕರ್ಕೊಂಡು ಬಂದ ಅವರೇ ವಾಲಂಟಿಯರ್ಲಿ ಹಾಗೆ ಮೊನ್ನೆ ನಡ್ಡಾ ಸಾಹೇಬರು ಬಂದಾಗ ಹದಿನೇಳು ಸಾವಿರ ಜನ ಸಭೆಗೆ ಬಂದಿದ್ದಾರೆ ಪ್ರತಿ ಜನರು ಸಂತೋಷದಿಂದಾರೆ ಕೆಲಸ ಆಗ್ತದೆ ನವಬಂಧ ಬಂದ್ ಮೈದೂರಿನ ನಿರ್ಮಾಣ ಆಗುತ್ತೆ ಎನ್ನುವ ದೃಢವಾದ ಮನಸ್ಸು ಮತದಾರ ಬಂಧುಗಳಲ್ಲಿದೆ ಓಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಲು ಸಂಖ ನಿರ್ಮಾಣದ ಬಗ್ಗೆ ಕಥೆಯನ್ನು ಸರ್ ಈಗ ಈ ಬಗ್ಗೆ ಏನು ಹೇಳ್ತೀವಿ ಈಗಾಗಲೇ ಕಾ ಐದು ಕೋಟಿ ರೂಪಾಯಿ ಕಾಲು ಸಂಘಕ್ಕೆ ಸ್ಯಾಂಕ್ಷನ್ ಆಗಿದೆ ಚೀಪ್ ಇಂಜಿನಿಯರಿಂದ ಈ ವಾರದಲ್ಲಿ ಅದು ಟೆಂಡರಿ ಬರುತ್ತೆ ಈ ವಾರದಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾವೇ ಮಾಡಿದ್ದು ನಾವೇ ಸ್ಯಾಂಕ್ಷನ್ ಮಾಡಿದ್ದು ಕೆರೆಗಳ ಪುನಶ್ಚೇತನಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಹೆಚ್ಚಿನ ಕೆರೆಯನ್ನು ಮಾಡಿದ್ದೇವೆ ಇನ್ನು ಸೆಂಟ್ರಲ್ ಗೌರ್ಮೆಂಟ್ನ ಅಮೃತ ಸರೋವರ ಎನ್ನುವ ರೀತಿಯಲ್ಲಿ ಆ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಈಗ ಈಗಾಗಲೇ ಕೆರೆಗಳ ನಿರ್ಮಾಣ ಆಗ್ತಾ ಇದೆಯಾ ಅದು ಅಭಿವೃದ್ಧಿ ಆಗ್ತಾ ಹೆಚ್ಚಿನ ಕೆರೆಗಳಾಗಿದೆ ಇನ್ನೂ ಬ ಭಾಳಷ್ಟು ಮಲೆನಾಡು ಅಂತ ಹೇಳಿದ ಮೇಲೆ ಕೆರೆ ಇಲ್ಲದಿರುವುದು ಮಲೆನಾಡಿನಲ್ಲಿ ಆಗೋದಿಲ್ಲ ಪ್ರತಿ ಹಳ್ಳಿಯಲ್ಲಿಯೂ ಮ ಮಲೆನಾಡು ಪಶ್ಚಿಮ ಘಟ್ಟದ ತಟ ಅಲ್ಲಿ ಕೆರೆ ಇದೆ ಅದರ ಒಂದೊಂದೇ ಅಭಿವೃದ್ಧಿ ಆಗ್ತಾ ಇದೆ ಓಕೆ ಓಕೆ ಬೈಂದೂರು ತಾಲೂಕಲ್ಲಿ ಬಿ ಜೆ ಪಿಯಲ್ಲಿ ಗುಂಪುಗಾರಿಕೆ ರಾಜಕಾರಣಿ ನಡೆಯುತ್ತಿದೆ ಅಂತ ಒಂದು ವರದಿ ಬರ್ತದೆ ಅದಕ್ಕೆ ಏನು ಹೇಳ್ತೀರಾ ಅದು ಬೈಂದೂರು ಪೇಟೆಯಲ್ಲಿ ಮಾತ್ರ ಹೊರತು ಈಚೆ ಬಂದರೆ ಎಲ್ಲೂ ಇಲ್ಲ ಅಲ್ಲಿ ಏನಾದರೂ ಎಲ್ಲರಿಗೂ ಎಮ್ ಎಲ್ ಎ ಆಗಬೇಕಂತ ಮನಸ್ಸಿರ್ತದೆ ಅದೇನು ಸ್ವಾಭಾವಿಕ ಅದರಲ್ಲಿ ತಪ್ಪಂತ ಹೇಳಲಿಕ್ಕೆ ಇಲ್ಲ ಗುಂಪುಗಾರಿಕೆ ಏನಿಲ್ಲ ಇಲ್ಲ ಕ್ಷ ಇದಾದ ಕೂಡಲೇ ಎಲ್ಲ ಸರಿಯಾಗುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಆಂತರಿಕ ಸಮೀಕ್ಷೆಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಪಕ್ಷದ ವಿರುದ್ಧ ನಕಾರಾತ್ಮಕ ಅಂಕಗಳಿವೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ಸಾಧ್ಯವೇ ಇಲ್ಲ ಇದು ನಿಮ್ಮ ಗ್ರಹಿಕೆ ತಪ್ಪು ನಕಾರಾತ್ಮಕ ಇಲ್ಲಿ ಏನೋ ಒಂದು ವಾರ್ಡ್ನಲ್ಲಿ ಇರ್ಬೋದು ಹೊರತು ಇಡೀ ಬೈಂದೂರು ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ಎಪ್ಪತ್ತೈದು ಸಾವಿರ ಮತವನ್ನು ಜನ ಹಾಕಿದ್ದಾರೆ ಎಪ್ಪತ್ತೈದು ಸಾವಿರ ಮತ ಹೆಚ್ಚಿಗೆ ಲೀಡು ಲೀಡು ನನಗೆ ಇಪ್ಪತ್ತೈದು ಸಾವಿರ ಮತ ಲೀಡ್ ಆಗಿದ್ದಾರೆ ಯಾವುದೇ ನಕಾರಾತ್ಮಕವಾದ ವ್ಯವ ಅಭಿಪ್ರಾಯ ಇಲ್ಲ ಅದು ನಿಮ್ಮ ಮಾಹಿತಿ ಇದೆ ತಪ್ಪು ಸುಕುಮಾರ್ ಶೆಟ್ಟಿಯವರು ಅವಕಾಶ ವಂಚಿತರಾದರೆ ಪಕ್ಷ ಸೂಚಿಸುವ ಅಭ್ಯರ್ಥಿಯನ್ನು ನೀವು ಬೆಂಬಲಿಸ್ತೀರ ಅದು ಹಾಗಾಗಲಿಕ್ಕೆ ಚಾನ್ಸೇ ಇಲ್ಲ ಕೊಲ್ಲೂರು ಮುಖಾಮಿಕೆ ಇದ್ದಾಳೆ ನನ್ನೊಟ್ಟಿಗೆ ಅವಳು ನನ್ನ ಕೈ ಬಿಡುವುದಿಲ್ಲ ಅಷ್ಟೇ ಅಷ್ಟೇ ಕೊಲ್ಲೂರು ಮುಖಾಮಿಕೆ ನನ್ನ ಕೈ ಬಿಡುವುದಿಲ್ಲ ಸ್ಟಾಪ್ ಬಸ್ ಅಲ್ಲ ಸರ್ ಒಂದು ವೇಳೆ ಮುಖಾಮಿಕೆ ಕೈ ಬಿಡುವುದಿಲ್ಲ ಮುಖಾಮಿಕೆ ಪ್ರೇರಣೆ ನನ್ನ ಆಶೆ ಚಂದ ಓಕೆ ಓಕೆ ಫೈನ್ ಶಾಸಕರಾಗಿ ಕೆಲಸ ಮಾಡಿದ್ದು ನಿಮಗೆ ಎಷ್ಟು ತೃಪ್ತಿವಂತಿದೆ ಶಾಸಕನಾಗಿ ಕೆಲಸ ಮಾಡಿದ್ದು ತೊಂಬತ್ತ ಒಂಬತ್ತು ಪರ್ಸೆಂಟ್ ತೃಪ್ತಿ ಇದೆ ಸಮಾ ಸಮಾಧಾನ ಇದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಜನಸಾಮಾನ್ಯರೊಟ್ಟಿಗೆ ಇರ್ತೇನೆ ಮಾಡಿದ್ದೇನೆ ಎನ್ನುವಂಥ ಹಿರಿಮೆ ಇದೆ ನಾನು ಕೊಲ್ಲೂರು ಮುಖಾಮಿಕಾ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ಹತ್ತು ವರ್ಷ ಇದ್ದೆ ಇವತ್ತಿಗೂ ಜನ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅದರ ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗಿದ್ದೆ ಇದೇ ರೀತಿ ಮೈಂದೂರು ಕ್ಷೇತ್ರವನ್ನು ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗಿದ್ದೇನೆ ಆ ಆತ್ಮಕ್ಕೆ ಸಂತೋಷ ಇದೆ ನನಗೆ ವಿಶೇಷವಾದಂಥ ಜನಸಾಮಾನ್ಯರಿಗೆ ಮಾಡಿದೆ ಎನ್ನುವಂಥ ಸಂತೋಷವೂ ಇದೆ ಓಕೆ ನೀವು ಹೇಳಿದ್ರೆ ಈಗ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮಗೆ ಒಂದು ತೃಪ್ತಿ ಇದೆ ಅಂತ ಆ ಒಂದು ಪರ್ಸೆಂಟ್ ಯಾಕಿಲ್ಲ ಸರ್ ಎಂಟು ಪರ್ಸೆಂಟ್ ಯಾಕಿಲ್ಲ ವಿಮಾನ ನಿಲ್ದಾಣ ಆಗಲಿಲ್ಲ ಅನ್ನೋದೇ ಒಂದು ಪರ್ಸೆಂಟ್ ಓಕೆ ಆ ವಿಮಾನ ನಿಲ್ದಾಣ ಒಂದು ಪರ್ಸೆಂಟ್ ಅಷ್ಟೇ ಬೇರೆ ಎಲ್ಲ ಕೆಲಸ ಕೆಲಸ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಆಗಿದೆ ಸಣ್ಣ ಪುಟ್ಟ ಎಲ್ಲ ಚಿಲ್ಲರಪಲ್ಲರ ಇರ್ತದ್ರಿ ನಿಮ್ಮ ಮನೆಯಲ್ಲಿ ಇಲ್ವಾ ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ ಒಂದು ಚೂರು ಹೆಚ್ಚು ಕಮ್ಮಿ ಇದೆ ಅಲ್ಲ ಹಾಗೆ ಓಕೆ ಈಗ ಬೈಂದೂರು ಅಭಿವೃದ್ಧಿ ಬಗ್ಗೆ ಇನ್ನೂ ನೀವು ಬಂದರೆ ಒಂದು ವೇಳೆ ಆ ಅಭಿವೃದ್ಧಿ ಪ್ಲಾನ್ಸ್ ಆಗಿತ್ತು ಸರ್ ನಾನು ನಿನ್ನೆ ಬೈಂದೂರು ಕ್ಷೇತ್ರದ ಅತಿ ಹಿಂದುಳಿದ ಕ್ಷೇತ್ರ ಎಡಮಗೆ ಎಡಮಗೆ ಹೋಗಿದ್ದೆ ಅತೀ ಕಾನನದ ತಟದಲ್ಲಿರುವಂಥ ಒಂದು ಊರಿಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ಹೋಗಿದೆ ಒಂದು ಕೋಟಿ ಅರವತ್ತು ಲಕ್ಷ ನಾನು ಬರುವಾಗ ಕಾರಿನಲ್ಲಿ ಹೇಳಿದರು ಸ್ವಾಮಿ ನೀವು ಪುನಃ ಬಂದರೆ ಎಲ್ಲಿಯೂ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಅವಕಾಶ ಎಲ್ಲ ಹುಡುಕಿ ಹುಡುಕಿ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದರು ಆ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಓಕೆ ಬೈಂದೂರಿನ ನವ ಬೈಂದೂರನ್ನು ಅಭಿವೃದ್ಧಿ ಮಾಡುವ ಪಡ ಪ ವ್ಯವಸ್ಥೆಯನ್ನು ಮತ್ತೂ ಹೆಚ್ಚಾಗಿ ಜನಸಾಮಾನ್ಯರಿಗೆ ಕೈಗೆ ಎಟಕುವಂಥ ಶಾಸಕನಾಗಿ ಜನಸಾಮಾನ್ಯರ ನೋವನ್ನು ಕಣ್ಣೀರನ್ನು ಒರೆಸುವ ಶಾಸಕನಾಗಿ ನೈಂಟಿ ಫೋರ್ ಸಿ ಮತ್ತೆ ಅಕ್ರಮ ಸಕ್ರಮವನ್ನು ಕೂಡಲೇ ಶೀಘ್ರದಲ್ಲಿ ಜನಸಾಮಾನ್ಯರಿಗೆ ತುಂಡು ಭೂಮಿ ಕೊಡುವ ಕೆಲಸವನ್ನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತೇನೆ ಓಕೆ ಒಂದು ವೇಳೆ ಈಗ ಬಿ ಜೆ ಪಿ ಇಡೀ ರಾಜ್ಯದಲ್ಲಿ ಅಂದರೆ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಎರಡೂ ಮಿತ್ರ ಪಕ್ಷಗಳು ಜಂಟಿಯಾಗಿ ಬಂದಿತ್ತು ಆಮೇಲೆ ಬಿ ಜೆ ಪಿ ಬಂದಿತ್ತು ಈ ಬಾರಿ ಪೂರ್ತಿಯಾಗಿ ಅಥವಾ ಪೂರ್ಣ ಪ್ರಮಾಣವಾಗಿ ಬಿ ಜೆ ಪಿ ಗೆಲ್ಲುತ್ತಾ ಅಥವಾ ಮಿಶ್ರ ಏನದು ಬೇರೆ ಪಕ್ಷದ ಜೊತೆ ನೀವು ಭಾಗಿಯಾಗಿ ಸರ್ಕಾರ ರಚನೆ ಮಾಡ್ತೀರಾ ಹೇಗೆ ಅದು ನಾವೇ ರೀ ಮೋದಿಯವರ ಕೃಪಾ ಕಟಾಕ್ಷ ಯಡಿಯೂರಪ್ಪನವರ ಹೋರಾಟ ಆದ್ದರಿಂದ ನಾವೇ ಸಂಪೂರ್ಣ ರಾಜ್ಯದಲ್ಲಿ ಬಿ ಜೆ ಪಿ ಬರುತ್ತೆ ಓಕೆ ಓಕೆ ಓಕೆ